ಏನಿದೆಯೋ ಆ 16% ಕರೆಕ್ಟ್ ಆಗಿ ಕೊಡಲೇಬೇಕು. ನವೆಂಬರ್ ಒಳಗಡೆ ಕೊಡಬೇಕು. ಉಪವಾಸ ಸತ್ಯಾಗ್ರಹ ಅಂದ್ಕೊಂಡಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ 7ನೇ ವೇತನ ಆಯೋಗ ಜಾರಿಗೆ ಆಯಿತು ಮೊನ್ನೆ ಕೇಂದ್ರ ಸರ್ಕಾರದಿಂದ. ಕೇಂದ್ರ ಸರ್ಕಾರಿ ನೌಕರಿಗೆಲ್ಲ 7ನೇ ವೇತನ ಆಯೋಗದ ಪ್ರಕಾರವಾಗಿ ಅವರಿಗೆ ವೇತನ ಶಿಫಾರಸು ಮಾಡಿದ್ದಾರೆ. ಅದೇ ರೀತಿ ನಮಗೂ ಆಗಬೇಕು ಅಂತ ಕೇಳ್ಕೊಂಡಾಗ ನಮಗೆ ಕಮಲೇಶ್ ಚಂದ್ರ ಕಮಿಟಿ ಅಂತ ಮಾಡಿದ್ರು. ಅವರು ನಮಗೆ ಒಂದು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಅವರು ಒಂದು ವರದಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅದರಲ್ಲಿ ಅತ್ಯಮೂಲ್ಯವಾಗಿ 16 ಪಾಯಿಂಟ್ಗಳು ಅವರು ನಮಗೆ ಜಾರಿಗೆ ಮಾಡಬೇಕು ಅಂತ ಹೇಳಿದರು. ಅದ್ರ ಪ್ರಕಾರ ಸರ್ಕಾರವನ್ನು ಆ ಒಂದು ಜಾರಿಗೆ ಬರೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ. ಆದರೂ ಸಹ ನಮ್ಮ ಇಲಾಖೆಯ ಇದೇ ಅಧಿಕಾರಿಗಳು ಡಿ ಜಿ ಲೆವೆಲ್ ಅವರೆಲ್ಲನೂ ಅವರು ಒಂದು ಪಿತೂರಿಯಿಂದ ನಮಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಕ್ಕಿಲ್ಲ. ಅದರಲ್ಲೂ ಕೂಡ ಕಡಿತ ಮಾಡಿ ನಮಗೆ ಅನೇಕ ಸವಲತ್ತುಗಳು ಸಿಗದೇ ಇರೋದ್ರಿಂದ ಅವರುಗಳು ಯಥಾವತ್ತಾಗಿ ಕಮಲೇಶ್ ವರದಿ ಜಾರಿಗೆ ಬರಬೇಕು, ಅವರೇನು ಶಿಫಾರಸು ಮಾಡಿದಾರೆ ಅದೆಲ್ಲ ನಮಗೆ ಸಿಬ್ಬಂದಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರ ಇವತ್ತು ಮಾಡಿದ್ದೀವಿ. ಮುಂದೆ ಹಂತವಾಗಿ ನಾವು ಮತ್ತೆ ಹೋರಾಟಗಳನ್ನು ಮಾಡೋದಿದೆ. ಆದ್ದರಿಂದ ನಾವು ನಮಗೆ ನ್ಯಾಯ ಸಿಗಬೇಕು, ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ನಮ್ಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಅಂದ್ಕೊಂಡಿದ್ದೀವಿ. ಈಗ ನೀಡ್ತಕ್ಕಂಥ ಉಪವಾಸ ಸತ್ಯಾಗ್ರಹ ಒಂದಿದೆಯೇನು ಅಂದರೆ ನಮ್ಮ ಡೆಲ್ಲಿ ಲೆವೆಲಿಂದ ಕರೆ ಬಂದಿರ್ತದೆ. ಏನು ಅಂದರೆ ಅದನ್ನು 7ನೇ ವೇತನ ಆಯೋಗಕ್ಕೆ ಕಮಲೇಶ್ ಚಂದ್ರ ವರದಿ ಅಂದ್ಬಿಟ್ಟು ಒಬ್ಬರನ್ನ ಕಮಿಟಿನ ಮಾಡಿದ್ರು. ಆ ಕಮಿಟಿನ ಮಾಡಿದ್ದೆ ಅವರು ಎಲ್ಲ ಮಾಡಿ ನಾವು 16 ದಿವಸ ಮುಷ್ಕರವನ್ನು ಅಂದ್ಕೊಂಡಿದ್ದೀವಿ. ಆ 16 ದಿವಸ ಮುಷ್ಕರದಲ್ಲಿ ಗೌರ್ಮೆಂಟ್ ಏನು ಮಾಡ್ತು ಅಂದರೆ ಇರ್ತಕ್ಕಂಥ ಪಾಯಿಂಟ್ಗಳನ್ನೆಲ್ಲ ಕರೆಕ್ಟಾಗಿ ಕೊಡಿ ಅಂತೇಳ್ಬಿಟ್ಟು ಅವರಿಗೆ ರೆಕಮೆಂಡ್ ಮಾಡಿದರು. ಆದರೆ ನಮ್ಮ ಡಿ ಜಿ ಲೆವೆಲಲ್ಲಿ ಮತ್ತು ಸೆಕ್ರೆಟ್ರಿ ಲೆವೆಲ್ಗಳಲ್ಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರು ಅವ್ರನ್ನೆಲ್ಲ ಕೆಲವೆಲ್ಲ ಕಟ್ ಮಾಡಿಬಿಟ್ಟು ನಮ್ಮ ಸೀನಿಯರ್ಗಳಿಗೆ ಭಾಳ ಅನ್ಯಾಯ ಮಾಡಿದ್ದಾರೆ. ದಯವಿಟ್ಟು ಆ ಸೀನಿಯರ್ಗಳನ್ನೆಲ್ಲ ಗಣನೆ ತೊಗೋಬೇಕು ಅಂತೇಳ್ಬಿಟ್ಟು ಮತ್ತೆ ನಾವು ಎಗೇನು ಇದೇ ಒಂದು ರೀತಿಯಾದಂಥ ಉಪವಾಸ ಸತ್ಯಾಗ್ರಹ 4ನೇ ತಾರೀಕು ಬೆಂಗಳೂರಲ್ಲಿ, 10ನೇ ತಾರೀಕು ಡೆಲ್ಲಿ ಲೆವೆಲಲ್ಲಿ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಇರ್ತಕ್ಕಂಥ ಒಂದು 16 ಪಾಯಿಂಟ್ ಬೇಡಿಕೆಗಳಲ್ಲಿ ಏನು ಎತ್ತಿದ್ದೀವೋ ಅದನ್ನು ಯಥಾವತ್ತಾಗಿ ಕಮಲೇಶ್ ಚಂದ್ರ ವರದಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ದಯವಿಟ್ಟು ನಮ್ಮ ಸರ್ಕಾರ ನಿರ್ವಹಿಸ್ಕೊಡ್ಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿ ಅಂತ ಏನೂ ಮಾಡಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಬರ್ತಕ್ಕಂಥ ಎಲೆಕ್ಷನ್ನಲ್ಲಿ ನಾವೆಲ್ಲ ಗ್ರಾಮೀಣ ಅಂಚೆ ನೌಕರರು 2,70,000 ಜನ ಇದ್ದೀವಿ ಆಲ್ ಓವರ್ ಇಂಡಿಯಾದಲ್ಲಿ. ಅವ್ರನ್ನೆಲ್ಲ ಇದು ಮಾಡಿ ಇದನ್ನೆಲ್ಲ ಎಲೆಕ್ಷನನ್ನು ತ್ಯಜಿಸ್ತೀವಿ ಅಂತೇಳಿಬಿಟ್ಟು ಕಂಠಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.